ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ ಪಿ ಸಿ ಕನ್ನಡ ವಾಹಿನಿ ಎರಡು ವರ್ಷ ತುಂಬಿ ಮೂರನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಈಗ ಅದು ತನ್ನ ವಿಸ್ತಾರವನ್ನು ಇದೆ ಇಂಥ ಸಮಯದಲ್ಲಿ ಇನ್ನಷ್ಟು ಹೊಸ ಹೊಸ ಜ್ಞಾನವನ್ನು ತಗೊಂಡು ನಮ್ಮ ಕನ್ನಡಿಗರಿಗೆಲ್ಲ ಕೊಡಬೇಕು ಅನ್ನೋದು ಪಿ ಎಮ್ ಸಿ ಕನ್ನಡ ವಾಹಿನಿಯ ಮೂಲ ಉದ್ದೇಶ ಬ್ರಹ್ಮರ್ಷಿ ಪಿತಾಮಹಾಪತ್ರೀಜಿಯವರು ಭೂಮಂಡಲಕ್ಕೆ ಒಂದು ಮಹಾ ಕನಸನ್ನು ತಗೊಂಡು ಬಂದರು ಓಶೋ ಅವರು ಆ ಕನಸನ್ನು ಬೀಜಗಳನ್ನು ಬಿತ್ತಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಪುಸ್ತಕಗಳನ್ನು ಓದಿ ಅದ್ಭುತವಾದ ಜ್ಞಾನವನ್ನು ನೀಡಿ ಭೂಮಿಯನ್ನು ಹದಗೊಳಿಸಿದರು ಬ್ರಹ್ಮರ್ಷಿ ಪಿತಾಮಹಾಪತ್ರಿಜಿಯವರು ಅದರಲ್ಲಿ ಒಂದು ಅದ್ಭುತವಾದ ಒಂದು ಬೀಜವನ್ನು ಆನಾಪಾನ ಬೀಜವನ್ನು ಹಿಡ್ಕೊಂಡು ಇವತ್ತು ಭೂಮಂಡಲ ತುಂಬ ಮಹಾನ್ ವಟವೃಕ್ಷವನ್ನಾಗಿ ಬೆಳೆಸಿದರು ಮೂವತ್ತು ವರ್ಷಗಳ ಹಿಂದೆ ಬ್ರಹ್ಮರ್ಷಿ ಅವರು ಬಿತ್ತಿದ ಒಂದು ಬೀಜ ಬುದ್ಧ ಪಿರಮಿಡ್ ಧ್ಯಾನ ಕೇಂದ್ರ ಕರ್ನೂಲ್ ಅಲ್ಲಿಂದ ಆಗಿರುವಂತಹ ನಮ್ಮ ಧ್ಯಾನ ಕೇಂದ್ರಗಳ ಆಂದೋಲನ ಇವತ್ತು ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಹರಡಿಕೊಂಡಿವೆ ಪ್ರಪಂಚದಾದ್ಯಂತ ಸಾವಿರಗಳಿಗಿಂತ ಹೆಚ್ಚು ಕ್ರಿಯಾಶೀಲ ಪಿರಮಿಡ್ ಧ್ಯಾನ ಕೇಂದ್ರಗಳನ್ನು ಒಳಗೊಂಡಂತ ಈ ಆಂದೋಲನ ಲಕ್ಷಾಂತರ ಮಾಸ್ಟರ್ಸ್ ಟ್ವೆಂಟಿ ಫೋರ್ ಸೆವೆನ್ ತಮ್ಮ ಜೀವನವನ್ನು ಇದಕ್ಕೆ ಸಮರ್ಪಿಸಿದಂತ ಆಂದೋಲನ ಸಾವಿರಾರು ಮಾಸ್ಟರ್ಸ್ ಈಗ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸತತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಲು ಸನ್ನದ್ಧರಾಗಿ ಇರುವಂತ ಸ್ಥಿತಿಯನ್ನು ಪಡ್ಕೊಂಡಿದ್ದಾರಲ್ಲ ಅವರೆಷ್ಟು ಆ ವಿಶ್ವಪ್ರಾಣ ಶಕ್ತಿಯನ್ನು ತಮ್ಮೊಳಗೆ ತುಂಬಿಕೊಂಡಿರ್ಬೋದು ಮಾಸ್ಟರ್ಸ್ ನಾವು ಪಡ್ಕೊಳ್ಳೋದೇ ಇದ್ದರೆ ಕೊಡವನ್ನು ಬೋರಲು ಹಾಕಿದಂತೆ ಒಂದು ಹಣಿನೂ ನೀರು ಒಳಗೆ ಹೋಗೋದಿಲ್ಲ ಅದೇ ಕೊಡವನ್ನು ನಾವು ಸರಿಯಾಗಿಟ್ಟರೆ ಕೊಡ ತುಂಬಿಕೊಳ್ಳುತ್ತೆ ಮಾಸ್ಟರ್ಸ್ ಜ್ಞಾನ ಅನ್ನೋದು ಪಿ ಎಮ್ ಸಿ ಮೂಲಕ ಗಂಗೆಯಂತೆ ಹರಿದು ಬರ್ತಾ ಇದೆ ಜ್ಞಾನ ಗಂಗೆ ಹರಿದು ಬರ್ತಾ ಇದ್ದಾಳೆ ನೀವು ಅದು ಇದು ಅಂತ ಚಾನಲ್ ನೋಡಿಕೊಂಡು ನಿಮ್ಮ ಎನರ್ಜಿನೆಲ್ಲ ನಿಮ್ಮ ಶಕ್ತಿಯನ್ನೆಲ್ಲ ಸೋರಿ ಹೋಗುವಂತೆ ಮಾಡಿಕೊಂಡು ಸಂಜೆಗೆ ಏನೋ ತಿಂದ್ಕೊಂಡು ಹೇಗೋ ಮಲ್ಕೊಂಡು ಮತ್ತು ಬೆಳಿಗ್ಗೆ ಭಾರವಾಗಿ ಎದ್ಕೊಂಡು ಭಾರವಾದ ದಿನವನ್ನ ಭಾರವಾದ ಜೀವನವನ್ನು ಜೀವಿಸೋಕ್ಕಿಂತ ಮಾಸ್ಟರ್ಸ್ ನಿಮಗೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಪಿ ಎಂ ಸಿ ವಾಹಿನಿಗಳನ್ನು ತಂದಿದೆ ನಿಮ್ಮ ನಿಮ್ಮ ಭಾಷೆಗಳಲ್ಲಿ ನಿಮಗೆ ಕನ್ನಡ ಇಷ್ಟವೇ ಕನ್ನಡ ಭಾಷೆಯಲ್ಲಿ ವಾಹಿನಿ ಇದೆ ಇವತ್ತು ನಾವು ಲೋಕಲ್ ಕೇಬಲ್ ಟಿವಿ ಆಪರೇಟರ್ಗಳ ಮೂಲಕ ನಾವು ತಲುಪ್ತಾ ಇದ್ದೀವಿ ಈ ವರ್ಷ ಇನ್ನೂ ಅಷ್ಟು ನಾವು ತಲುಪೋ ಗುರಿ ಇದೆ ಕನ್ನಡಿಗರ ಪ್ರತಿಯೊಂದು ಮನೆಯಲ್ಲಿ ಪಿ ಎಂ ಸಿ ವಾಹಿನಿ ಒಂದು ಆಯ್ಕೆಯಾಗಿ ನಿಮ್ಮ ಹತ್ರ ಇರಬೇಕು ಮಿಕ್ಕ ಪಕ್ ಎಲ್ಲ ಚಾನೆಲ್ಗಳು ಪಕ್ಕದಲ್ಲಿದೆ ಪಿ ಎಂ ಸಿ ಚಾನೆಲ್ ಪಕ್ಕದಲ್ಲಿದೆ ನಿಮ್ಗೆ ಯಾವುದು ಆಯ್ಕೆ ಅಂತ ನೀವೇ ನಿರ್ಧರಿಸ್ಕೊಳ್ಬೇಕು ಯಾಕೆ ಅಂದರೆ ಮಾಸ್ಟರ್ಸ್ ಇಲ್ಲಿ ಒಂದು ಸಾಮಾನ್ಯ ವ್ಯಕ್ತಿ ಇನ್ನು ನೋಡ್ತೀರಿ ನೀವು ಈ ಚಾನಲಲ್ಲಿ ಅಲ್ಲಿ ಇಲ್ಲಿ ಒಂದು ಸಾಮಾನ್ಯ ವ್ಯಕ್ತಿ ಅನಕ್ಷರಸ್ಥ ವ್ಯಕ್ತಿ ಒಂದು ನಾಲ್ಕೆರಡು ಕ್ಲಾಸು ಓದ್ಕೊಂಡು ಬಂದಂಥ ವ್ಯಕ್ತಿ ಅಥವಾ ಪಿ ಎಚ್ ಡಿ ಲೆವೆಲಲ್ಲಿ ಅಲ್ಲಿ ಇರುವಂಥ ವ್ಯಕ್ತಿ ಹೇಗೆ ತಮ್ಮ ಸಾಮಾನ್ಯ ಜೀವನವನ್ನು ಜೀವಿಸಿ ಸಮಾಜದ ಕಣ್ಣಿಗೆ ಆತ ಅನಕ್ಷರಸ್ಥಾನ ಇರ್ಬೋದು ಅಕ್ಷರಸ್ಥಾನ ಇರ್ಬೋದು ಆದರೆ ಸಾಮಾನ್ಯ ಜೀವನದಿಂದ ಹೇಗೆ ಬುದ್ಧತ್ವದ ಜೀವನಕ್ಕೆ ಬಂದರು ಈ ತಮ್ಮ ದೈನಂದಿನ ಜೀವನದಲ್ಲಿ ಯಾವುದೇ ಡ್ರೆಸ್ ಕೋಡ್ ಇಲ್ಲದೆ ಒಳಗಡೆ ಹೇಗೆ ಬುದ್ಧತ್ವ ಪಡ್ಕೊಂಡ್ರು ಪ್ರತಿಯೊಬ್ಬರು ಹೇಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಿಮಗೆ ಆ ಸುಲಿದ ಬಾಳೆಯ ಹಣ್ಣಿನಂತೆ ವಿವರಣೆ ನೀಡ್ತಾರೆ ಅದನ್ನು ಪಡ್ಕೊಂಡು ನಿಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಮಾಸ್ಟರ್ಸ್ ನಿಮ್ಮ ಕೈಯಲ್ಲಿದೆ ಇದನ್ನು ನೀವು ನಿರ್ಧಾರ ಮಾಡಿಕೊಂಡು ನೀವು ನಿಮ್ಮನ್ನು ಉನ್ನತೋನ್ನತ ಹಂತಕ್ಕೆ ತಂದ್ಕೊಳ್ಳೋದಕ್ಕೆ ನೀವೇ ನಿರ್ಧಾರ ಮಾಡಬೇಕು ನಿಮ್ಮ ಹಳೆಯ ಸ್ಥಿತಿಯಿಂದ ಹೊಸ ಸ್ಥಿತಿಗೆ ಬರೋದಕ್ಕೆ ನೀವೇ ನಿರ್ಧಾರ ಮಾಡಿಕೊ ನಿಮ್ಮ ಕಡಿಮೆ ಪ್ರಕಂಪನದ ಸ್ಥಿತಿಯಿಂದ ಉನ್ನತ ಪ್ರಕಂಪನದ ಸ್ಥಿತಿಗೆ ಬರೋದಕ್ಕೆ ನೀವೇ ನಿರ್ಧಾರ ಮಾಡಿಕೊ ಬೇರೆ ಯಾರೂ ನಿಮ್ಮ ನಿರ್ಧಾರವನ್ನು ಕೈಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳಿಗೆ ನೀವು ಶಿಕ್ಷಣ ಕೊಡಬೇಕಾದರೂ ಕೂಡ ಎಸ್ ಎಸ್ ಎಲ್ ಸಿ ಮುಗಿದ್ಮೇಲೆ ಅವರ ಆಯ್ಕೆಗೆ ಬಿಡ್ತೀರಿ ಯು ಸಿ ಮೇಲೆ ಅವರ ಆಯ್ಕೆಗೆ ಬಿಡ್ತೀರಿ ಅಂದ್ರೆ ನಿಮ್ಮ ಆಯ್ಕೆ ಅಲ್ಲಿಂದಲೇ ಸ್ಟಾರ್ಟ್ ಆಯ್ತು ಹದಿನಾರು ಹದಿನೆಂಟು ಆಯ್ಕೆ ಸ್ಟಾರ್ಟ್ ಆಯ್ತು ಅಲ್ಲಿವರೆಗೆ ಕಂಪಲ್ಸರಿ ಕೊಡ್ತೀವಿ ಆ ನಿಮ್ಮ ಆಯ್ಕೆ ಒಂದು ಒಂದು ಜಾಣತನದ ಆಯ್ಕೆಯಾಗಿರ್ಬೇಕು ಮಾಸ್ಟರ್ಸ್ ನಿಮಗೆ ನಿಮ್ಮ ಹೆತ್ತವರಿಗೆ ನಿಮ್ಮ ಕಲಿಸಿದ ಗುರುಗಳಿಗೆ ಈ ಭೂಮಿ ತಾಯಿಗೆ ನಿಮ್ಮ ಕುಟುಂಬಕ್ಕೆ ಒಂದು ಅದ್ಭುತವಾದ ಆನಂದದ ಸ್ಥಿತಿಯನ್ನು ತರುವಂತಹ ಆಯ್ಕೆ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಸಾಮಾಜಿಕ ಈ ಚಾನಲ್ಗಳಲ್ಲಿ ನಾವು ನೋಡ್ತಾ ಇರೋದು ಏನೋ ಒಂದು ಭೌತಿಕ ಆಕರ್ಷಣೆ ಹಾಗಾದರೆ ಈ ಪಿ ಎಮ್ ಸಿಯಲ್ಲಿ ಏನಿದೆ ಅಂತ ನೀವು ಕೇಳ್ಬೋದು ಮಾಸ್ಟರ್ಸ್ ಪಿ ಎಮ್ ಸಿಯಲ್ಲಿರೋದು ನಿಮ್ಮ ಆತ್ಮನ ತಿಳುವಳಿಕೆ ನಿಮಗೆ ಮಾರ್ಗದರ್ಶನ ಯಾವ ರೀತಿ ಅನ್ನೋದು ಉದಾಹರಣೆಗೆ ನಾನೇ ಹೇಳ್ತೇನೆ ನನ್ನ ಜೀವನ ಹೇಗಿತ್ತು ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಬಂತು ಸಾಮಾನ್ಯ ರೈತ ಕುಟುಂಬ ಆ ಒಂದು ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿರುವಂಥ ತಂದೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿರುವಂಥ ತಾಯಿ ಒಂದು ರೈತ ಕುಟುಂಬ ಆದರೆ ಪರಿವಾರದಲ್ಲಿ ನನಗೆ ನೋಡೋಕೆ ಸಿಕ್ಕದ್ದು ಆರನೇ ಪಾಸ್ ಆಗಿದ್ರು ನನ್ನ ತಂದೆ ಶಾಸ್ತ್ರಾರ್ಥ ಮಾಡುವಷ್ಟು ಅದ್ಭುತವಾದ ಗ್ರಂಥಗಳನ್ನು ಓದ್ತಾ ಇದ್ರು ಪ್ರತಿನಿತ್ಯ ದೇವಸ್ಥಾನದಲ್ಲಿ ಜನಕ್ಕೆ ಶಾಸ್ತ್ರ ಹೇಳ್ತಾ ಇದ್ರು ಅಂದರೆ ತಮ್ಮ ಬಲದಿಂದ ತಾವು ಅಧ್ಯಯನ ಮಾಡ್ತಾರೆ ಮುಂದೆ ಭಾಷೆಗಳನ್ನು ತಾಯಿ ಅದ್ಭುತವಾದ ಸಮರ್ಪಣಾ ಜೀವಿ ಇಂತಹ ತಂದೆ ತಾಯಿಗಳನ್ನು ಆಯ್ಕೊಂಡು ಬಂದವರು ನಾನು ಆ ಸರ್ಕಾರಿ ಶಾಲೆಗಳಲ್ಲಿ ಕಲಿತು ಹಾಗೆ ಬರ್ತಾ 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 ನಾನು ವಿಜ್ಞಾನದ ವಿದ್ಯಾರ್ಥಿ ವಿಜ್ಞಾನದಿಂದ ಆರ್ಟ್ಸಿಗೆ ಬಂದೆ ಆರ್ಟ್ಸಿಂದ ಲ್ಯಾಂಗ್ವೇಜಿಗೆ ಬಂದೆ ಲ್ಯಾಂಗ್ವೇಜ್ನಿಂದ ಸ್ಪಿರಿಚುವಾಲಿಟಿ ಆ ಧಾರ್ಮಿಕತೆಗೆ ಬಂದೆ ಧಾರ್ಮಿಕತೆಯಿಂದ ಆಧ್ಯಾತ್ಮಿಕತೆಗೆ ಬಂದೆ ಇವತ್ತು ಜರ್ನಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ನಿಮ್ಮೆದುರಿಗೆ ತಲುಪಿಸಿದೆ ನನಗೆ ಆತ್ಮಜ್ಞಾನ ಪಡ್ಕೊಳ್ಬೇಕು ಅನ್ನೋದೊಂದು ಮಹಾ ಹಂಬಲ ಮಾಸ್ಟರ್ಸ್ ಒಂದು ನಿಮಗೆ ಹೇಳ್ತೀನಿ ಯಾರ್ದಾದ್ರೂ ಮಹಾಪುರುಷರ ಚಿತ್ರಗಳನ್ನು ನೋಡಿದಾಗ ಒಂದು ಒಂದು ಭಾವನೆ ಬರ್ತಿತ್ತು ನನಗೆ ಇವರು ಮನುಷ್ಯರು ತಾನೆ ಮನುಷ್ಯರೇ ತಾನೆ ಇವರಿಗೆ ಸಾಧ್ಯ ಆಗಿದೆ ಅಂದರೆ ನನಗ್ಯಾಕೆ ಸಾಧ್ಯ ಇವರು ಈ ಸ್ಥಿತಿನ ತಲುಪಿದ್ದಾರೆ ಅಂದರೆ ನನಗೆ ಯಾಕೆ ಸಾಧ್ಯ ಇವರೆಲ್ಲ ಜ್ಞಾನೋದಯ ಹೊಂದಿದ್ದಾರೆ ಅಂದರೆ ನನಗೆ ಯಾಕೆ ಸಾಧ್ಯ ಇಲ್ಲ ಅನ್ನೋದೊಂದು ಬರ್ತದೆ ಆ ಪ್ರಶ್ನೆನೇ ನನ್ನನ್ನು ಓಶೋ ಅವರ ಓದುಗೆ ತನ್ಮುಟ್ಟಿಸ್ತು ಓಶೋ ಅವರನ್ನು ಓದಿದ ಮೇಲೆ ಪಿತಾಮಹ ಅವರ ಸಾನ್ನಿಧ್ಯಕ್ಕೆ ತಂದು ತಲುಪಿಸ್ತು ಇವತ್ತು ನಿಮ್ಮ ಜೊತೆಗಿದ್ದೀನಿ ಬ್ರಹ್ಮರ್ಷಿ ಪಿತಾಮಹರ ಜೊತೆಗೆ ನಾನು ಎರಡು ಸಾವಿರದ ಇಸ್ವಿಲಿ ಇಪ್ಪತ್ತೆರಡು ವರ್ಷಗಳ ಹಿಂದೆ ನಾನು ಜಾಯಿನ್ ಆದಾಗ ನನಗೆ ಮುಂದೆ ಕೆಲವೇ ದಿನಗಳಲ್ಲಿ ನನಗೆ ನಾನು ಅಂದರೆ ನಾನು ಜೀವನ ಏನು ನಾನು ಯಾಕೆ ಜನ್ಮ ಪಡ್ಕೊಂಡಿದ್ದೀನಿ ನಾನು ಏನು ಮಾಡಬೇಕಾಗಿದೆ ಅನ್ನೋದು ನನಗೆ ಸಂಪೂರ್ಣವಾಗಿ ಅರ್ಥ ಆಯಿತು ಮಾಸ್ಟರ್ಸ್ ಸಂಪೂರ್ಣವಾಗಿ ಅರ್ಥ ಈಗಾಗಲೇ ಹೇಳಿದ್ದನ್ನು ಮತ್ತೊಮ್ಮೆ ನಿಮಗೆ ಹೇಳಬೇಕು ಅಂದರೆ ಎರಡು ಸಾವಿರದ ಇಸ್ವಿಯಲ್ಲಿ ನಾನು ಬ್ರಹ್ಮರ್ಷಿ ಅವರ ಅವರನ್ನು ಕಂಡುಕೊಂಡೆ ಡಾಕ್ಟರ್ ನ್ಯೂಟನ್ ಅವರ ಮೂಲಕ ಡಾಕ್ಟರ್ ನ್ಯೂಟನ್ ಅವರ ಮೂಲಕ ನಾನು ಧ್ಯಾನಕ್ಕೆ ಬಂದೆ ಬ್ರಹ್ಮರ್ಷಿ ಅವರು ಕಾಣಿಸಲಿಲ್ಲ ನನಗೆ ಸಾಕ್ಷಾತ್ ಓಶೋ ಅವರ ದರ್ಶನ ಆಯಿತು ಫಿಸಿಕಲಿ ನಾನು ಆಶ್ಚರ್ಯಪಟ್ಟು ನೋಡಿದೆ ನಿಧಾನ ಬ್ರಹ್ಮರ್ಷಿ ಪಿತಾಮಹಾಪತ್ರಿಜಿಯವರಲ್ಲಿ ಓಶೋ ಅವರಲ್ಲಿ ಬ್ರಹ್ಮರ್ಷಿ ಪಿತಾಮಹಾಪತ್ರಿಜಿಯವರು ಕಾಣಿಸಿದರು ನನ್ನ ಆತ್ಮಕ್ಕೆ ಗೊತ್ತಾಯ್ತು ನನ್ನ ಹುಡುಕಾಟ ಮುಗೀತು ಯಾಕೆಂದರೆ ನಾನು ಓಶೋ ಅವರು ಹೋದ್ಮೇಲೆ ಅನಾಥ ಪ್ರಜ್ಞೆ ಬಂದಿತ್ತು ನನಗೆ ಇನ್ಯಾರು ನನಗೆ ಗೈಡ್ ಮಾಡೋರು ಅವರೊಬ್ಬರೇ ಇದ್ದರು ಸಮರ್ಥವಾಗಿ ನಾನು ಮಿಸ್ ಮಾಡಿಕೊಂಡೆ ಲೈಫನ್ನು ಅಂತ ತುಂಬ ಒಳಗೆ ಇದ್ದೆ ಓಶೋ ಪುಸ್ತಕಗಳು ಬಿಟ್ಟು ನನಗೆ ಬೇರೆ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ಕೊಡ್ತಿರಲಿಲ್ಲ ಬ್ರಹ್ಮರ್ಷಿ ಪಿತಾಮಹ ಪಿತಾಮಹಾಪತ್ರಜಿಯವರು ಮೇಲೆ ನನ್ನ ಜೀವನನೇ ಬದಲಾಗುತ್ತೆ ಮುಂದೆ ಶ್ರೀಶೈಲಂ ಅಲ್ಲಿ ನನಗೆ ಸಾಕ್ಷಾತ್ ಶ್ರೀಶೈಲನಾಥ ದರ್ಶನ ಆತನನ್ನೇ ಗಟ್ಟಿಯಾಗಿ ತಬ್ಕೊಂಡು ಕೇಳಿದೆ ನಾನು ಯಾಕೆ ಜನ್ಮ ತಗೊಂಡಿದ್ದೀನಿ ನನಗೆ ಯಾಕೆ ಕಷ್ಟ ನನ್ನದೇನು ತಪ್ಪಿಲ್ಲ ಆದರೂ ನನಗೆ ಇಷ್ಟು ಕಷ್ಟ ಯಾಕೆ ಕೆಲವೊಬ್ಬರು ಏನೂ ಎಲ್ಲ ತಪ್ಪು ಮಾಡ್ತಾರೆ ಸುಮ್ಮನೆ ಇದ್ದಾರೆ ನನಗೆ ಯಾಕೆ ಈ ರೀತಿ ನಾನು ಏನು ಕಾರಣಕ್ಕೆ ಬದುಕಿರಬೇಕು ಅಂತ ಕೇಳಿದಾಗ ಅವರು ಸ್ಪಷ್ಟವಾಗಿ ಹೇಳಿದರು ನೀನು ಜ್ಞಾನವನ್ನು ನೀಡ್ತಾ ಪ್ರಪಂಚವನ್ನು ಭೂಮಂಡಲವನ್ನು ಸುತ್ತಾಕಬೇಕು ಅಂತ ಇವತ್ತು ನಿಮ್ಮೆದುರಿಗೆ ಕುಂತು ಹೇಳ್ತಾ ಇದ್ದೀನಿ ಮಾಸ್ಟರ್ಸ್ ಫ್ರೆಂಡ್ಸ್ ಕನ್ನಡಿಗರೇ ಇವತ್ತು ನಾನು ಒಂದು ಕಡೆ ಕುಂತಿದ್ದೀನಿ ಭೂಮಂಡಲದ ಸುತ್ತಲ ಕುಂತಿರುವಂಥ ನೀವುಗಳು ಇದನ್ನು ಕೇಳ್ತಾ ಇದ್ದೀರಿ ಎಂಥ ಶ್ರೀಶೈಲನಾಥನ ಆದೇಶ ಇವತ್ತು ನಿಮ್ಮೆದುರಿಗೆ ಸಾಕ್ಷಾತ್ಕಾರ ಹಾಗಾದ್ರೆ ಇವತ್ತು ಯಾವ ವಿಷಯವನ್ನ ಮಾತಾಡಬೇಕು ಮಾಸ್ಟರ್ ಆ ಮಾಸ್ಟರ್ಸ್ ಎಲ್ಲಾ ವಿಷಯವನ್ನ ಮಾತಾಡೋಣ ಆದರೆ ಮೊಟ್ಟ ಮೊದಲು ನಾನಿವತ್ತು ಆಯ್ಕೊಂಡಿರುವಂತಹ ವಿಷಯ ಭಾರತ ಇವತ್ತು ದಳ್ಳೂರಿನಲ್ಲಿ ಬೈತಾ ಇದೆ ಬೆಂದು ಹೋಗ್ತಾ ಇದೆ ಜಾತಿ ಜಾತಿಗಳ ಗಲಾಟೆ ಇವತ್ತು ಹಿಂದೆಂದು ಕಾಣದಂತ ಜಾತಿಗಳ ವಿಂಗಡಣೆ ಆಗ್ತದೆ ಒಂದು ಜಾತಿಯವರು ಇನ್ನೊಂದು ಜಾತಿಗೆ ಕತ್ತಿ ಮುಸೆಯುವ ಕತ್ತಿ ಮಸೆಯೋದೇನು ಬಂತು ಚೂರಿ ಗುಂಡು ಏನೆಲ್ಲ ಏನೆಲ್ಲ ಹಾಕುವಂಥ ಸ್ಥಿತಿ ಬಂತು ಇವತ್ತು ನನಗೆ ಈ ಸಂದರ್ಭದಲ್ಲಿ ಇಡೀ ಭಾರತಕ್ಕೆ ಇಡೀ ಪ್ರಪಂಚಕ್ಕೆ ಕಬಿರ್ರನ್ನು ಒಂದು ಆದರ್ಶವಾಗಿ ತಗೊಂಡು ಯಾವ ರೀತಿ ನಾವು ಅವರ ಜ್ಞಾನವನ್ನು ಇವತ್ತು ಈ ದಳ್ಳುರಿಯಲ್ಲಿ ಬೆಂದು ಹೋಗ್ತಾ ಇರುವಂಥ ಈ ಭಾರತಕ್ಕೆ ಜಗತ್ತಿಗೆ ಯಾವ ರೀತಿ ನಾವು ಸಾಂತ್ವನದ ಸಿಂಚನೆ ಕೊಡಬಹುದು ನೋಡೋಣ ಮಾಸ್ಟರ್ಸ್ ಕಬೀರ್ ಬುದ್ಧ ಪೂರ್ಣಿಮಾ ನಂತರ ಬರುವ ಆ ವಟ ಸಾವಿತ್ರಿ ವೃತ್ತದ ದಿನ ಆ ಹುಣ್ಣಿಮೆ ಎಂದು ಭೂಮಂಡಲಕ್ಕೆ ಬಂದರು ಯಾವ ರೀತಿ ಬಂದರು ಬೇಡ ಮೊಟ್ಟ ಮೊದಲು ಅವ್ರು ಕಾಣಿಸಿದ್ದು ಆ ಲೆಹರ್ ತಾರಾ ತಾಲಾಬ್ ಆ ಕೆರೆ ಕಾಶಿಯಲ್ಲಿ ಈಗ ಕಾಶಿಯಲ್ಲಿದೆ ಅದು ಮೊದಲು ಕಾಶಿಯಿಂದ ಹೊರಗಡೆ ಇತ್ತು ಅಲ್ಲಿ ಅವರು ಒಂದು ಮಗುವಿನ ರೂಪದಲ್ಲಿ ಕಾಣಿಸಿಕೊಂಡ್ರು ಮುಂದೆ ನೀರು ನೀಮ ಅನ್ನೋ ದಂಪತಿಗಳು ಅವರನ್ನು ಪಾಲನೆ ಪೋಷಣೆ ಮಾಡಿದರು ನೀರು ನೀಮ ದಂಪತಿಗಳು ಮುಸ್ಲಿಂ ಜುಲಾಹ ಅಂದರೆ ಬಟ್ಟೆ ನೀವರು ಅವರು ಹುಟ್ಟಿದ್ದು ಯಾವ ಜಾತಿ ಯಾವ ಕುಲ ಏನು ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ಅವ್ರ ಕುರಿತು ಏನು ಕಥೆಗಳನ್ನೇ ಹೇಳಿಯೋದು ಬೇಡ ಇವರು ಪಾಲನೆ ಪೋಷಣೆ ಮಾಡಿದರು ಮಾಡಿದ ಮೇಲೆ ಇವರು ಬೆಳೆದು ದೊಡ್ಡವರಾಗ್ತಿದ್ದಂಗೆ ಈ ಕಾಶಿಗೆ ಬರುವಂಥ ಸಾಧು ಸಂತರ ಜೊತೆಗೆ ಅವರು ಹರೇ ರಾಮ ಅಂದರೆ ಹರೇ ರಾಮ ಅಂತ ಓಂ ನಮ ಶಿವಾಯ ಅಂದರೆ ಓಂ ನಮ ಶಿವಾಯ ಅಂತ ಏನಂತಾರೋ ಹಾಗಂತ ಅವ್ರ ಜೊತೆ ಹಾಡ್ತಾ ಕುಣಿತಾ ಹೋಗೋರು ಆ ನೀರು ನಿಮ್ಮ ದಂಪತಿಗಳಿಗೆ ನೀನು ಎಂಥ ಈ ಕಾಫಿರ್ ಮಗನನ್ನು ಪಡ್ಕೊಂಡೆ ಇದನ್ನು ಬಿಟ್ಬಿಡು ನಾವು ಬೇಕಾದ್ರೆ ಮಕ್ಕಳನ್ನ ಕೊಡ್ತೀವಿ ನಿನ್ನ ಜೋಪಾನ ಮಾಡ್ಕೊಂಡಾಗ ಇವರು ಒಪ್ಪಲಿಲ್ಲ ಆ ಮಗು ತಂದೆ ತಾಯಿಗಳ ನಂತರ ಅವರ ತಂದೆ ತಾಯಿಗಳಿಂದ ಸಾಕಿ ಸಲಹಿದ ತಂದೆ ತಾಯಿಗಳಿಂದ ಬಂದಂಥ ಒಂದೇ ಒಂದು ಪಿತ್ರಾರ್ಜಿತ ಆಸ್ತಿ ಒಂದು ಕೈಮಗ್ಗ ಬಟ್ಟೆ ನೆಯ್ಯ ಅವರು ಒಂದು ಧೋತಿ ಬಣ್ಣ ಹಾಕಿದರೆ ಸೀರೆ ಬಣ್ಣ ಹಾಕ್ತಿದ್ರೆ ಧೋತಿ ಅದನ್ನು ನೈಯಿಕೊಂಡು ಮಾರ್ಕೆಟ್ಗೆ ಹೋಗಿ ಕಾಶಿ ಆ ಮಾರ್ಕೆಟಲ್ಲಿ ಮಾರುಕಟ್ಟೆಯಲ್ಲಿ ಹೋಗಿ ಅದನ್ನು ಮಾರ್ಕೊಂಡು ಅದರಿಂದ ಉಪಜೀವನಕ್ಕೆ ಬೇಕಾದಂತ ಆ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬರೋರು ಇಂಥ ಕಬೀರರು ಚಿಕ್ಕವರಿದ್ದಾಗ ಈ ರೀತಿ ಆದಮೇಲೆ ಬರ್ತಾ ಬರ್ತಾ ದೊಡ್ಡವರಾದಂತೆ ಅವ್ರಿಗೆ ತಂದೆ ತಾಯಿ ಹೋದ್ಮೇಲೆ ಅದೇ ಒಂದು ಮಗ್ಗ ಹೆಂಡತಿ ಇಬ್ಬರು ಮಕ್ಕಳು ಆ ಉಪಜೀವನ ಸಾಗಿಸ್ತಾ ಇರುವಂಥ ಕಬೀರ್ ಸಣ್ಣವರಿದ್ದಾಗ ಆ ಬೆಳೆದು ದೊಡ್ಡವರಾಗ್ತಿದ್ದಂತೆ ಈ ಆಕರ್ಷಣೆಗೆ ಈ ಆಧ್ಯಾತ್ಮಿಕತೆಯತ್ತ ಅವರು ಈ ಜನ್ಮದಲ್ಲೇ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋ ಹಂಬಲಕ್ಕೆ ಬಿದ್ದರು ಹಂಬಲ ಅವರ ಒಳಗಿಂದ ಬಂತು ಇವರಿಗೇನು ಆಗೇನೆ ಟೀಚಿಂಗ್ಸು ಇವತ್ತು ನಮಗೂ ಕೂಡ ಆರಂಭದಲ್ಲಿ ನಾವು ಆತ್ಮಜ್ಞಾನ ಪಡ್ಕೋಬೇಕು ಅಂತ ನಾವು ಮನಸ್ಸು ಮಾಡಿದರೆ ನಾವು ಮಾಡೋ ಕೆಲಸ ಏನು ಅಂದರೆ ಮೊದಲು ದೇವಸ್ಥಾನಗಳಿಗೆ ಹೋಗೋದು ಅಲ್ಲಿ ಸ್ವಾಮೀಜಿಗಳಿಗೆ ನಾವು ನಮಸ್ಕಾರ ಮಾಡೋದು ಪೂಜೆ ಪುನಸ್ಕಾರ ಮಾಡೋದು ಆ ಸ್ಥಿತಿನ ದಾಟಿದ ಮೇಲೇ ಈ ಹಂತಕ್ಕೆ ಬರೋದು ಕಬೀರ್ರಿಗೆ ಆವಾಗ ಅವರ ಕಲ್ಪನೆ ಏನು ಅಂದರೆ ನಾನು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಇವರೆಲ್ಲ ಪೂಜೆ ಮಾಡ್ತಾ ಇದ್ದಾರಲ್ಲ ಇವರಿಗೆಲ್ಲ ಜ್ಞಾನೋದಯ ಆಗಿದೆ ಅಂತಾನೆ ಅವ್ರ ಲೆಕ್ಕ ಅಲ್ಲಿ ಹೋದರೆ ನನಗೂ ಸಿಗುತ್ತೆ ಅಂತ ಹೋದರೆ ಅವರು ನೀನು ನಾಸ್ತಿಕನಿದೀಯಾ ನೀನು ನಮ್ಮ ಜಾತಿಯವನಲ್ಲ ನೀನು ಹೋಗಾಚೆ ಅಂತ ಅವರನ್ನು ಹೊರ ಕಳಿಸೋರು ಇವರು ಮಸೀದಿಗೆ ಹೋಗ್ತಾಯಿದ್ರು ಯಾಕೆಂದರೆ ತಂದೆ ತಾಯಿ ತಂದೆ ಹೋಗ್ತಾ ಇದ್ರಲ್ಲ ಅಲ್ಲಿ ಹೋದರೆ ತು ಕಾಫಿರ್ಕಾ ಬಚ್ಚಾ ಹೇ ತು ಯಹ ನೈ ನಿಕಲ್ ಜಾವ ಅಂತ ಅವ್ರು ಹೊರ ಕಾಸೋರು ಹೊರಗೆ ದಬ್ಬೋರು ಅನ್ರಿ ಎರಡು ಕಡೆಯಿಂದ ಇಂಥ ಸ್ಥಿತಿನಲ್ಲಿ ಕಬೀರ್ರು ಎರಡೂ ಕಡೆಗೆ ಅವರಿಗೆ ಪ್ರವೇಶ ಸಿಗಲಿಲ್ಲ ಭಗವಂತನನ್ನು ಪಡ್ಕೋಬೇಕು ನನ್ನೊಳಗೆ ಅನ್ನೋ ಹಂಬಲ ಬಂದು ಒಂದು ಕಡೆ ಗಿಡದ ಕೆಳಗೆ ಸುಮ್ಮನೆ ಅದೊಂಥರ ದಣಿವಾದಾಗ कुले कु मलगतर अब मलगोद कुंतले कुंतले कु रीति मंपर स्थिति हम ध्वनि मास्टर्स मोक कहा ढूंडे बंदे मै तो तेरे पास मे ना मै मंदिर ना मै मस्जिद ना काकर्मे नाहि ना जोग वैराग में खोजी हो तो तुरत मिली हो पलभरकी तलास्मे कह कबीर सुन साधो सब साोखे सा ಇದರ ಅರ್ಥ ಏನು ಅಂದರೆ ಅವರಿಗೆ ಕಿವಿಗೆ ಕೇಳಿಸಿರೋ ಧ್ವನಿ ಏನು ಅಂದರೆ ಮೋಕುಕಹ ಡೂಂಡೆ ಬಂದೆ ಮೈತೊ ತೆರೆ ಪಾಸ್ಮೆ ನನ್ನನ್ನೆಲ್ಲಿ ಹುಡುಕುವೆ ಮರಳೆ ನಾನಿರುವೆ ನಿನ್ನಲ್ಲಿ ನಾಮೈ ಮೈ ಮಂದಿರ್ ನಾ ಮಸ್ಜಿದ್ ನಾ ಕಾಬಾ ಕೈಲಾಸ್ಮೆ ನಾನು ಮಂದಿರದೊಳಗೂ ಇಲ್ಲ ಒಳಗೂ ಇಲ್ಲ ಕಾಬಾದೊಳಗೂ ಇಲ್ಲ ಕೈಲಾಸದೊಳಗೂ ಇಲ್ಲ ನಾ ಹಿ ಕವನೋ ಕ್ರಿಯಾಕರ್ಮೆ ನಾ ಹಿ ಜೋಗ ಬೈರಾಗಮೆ ನಾನು ಯೋಗ ವೈರಾಗ್ಯಗಳಲ್ಲೂ ಇಲ್ಲ ಮತ್ತು ನಾಹಿ ಕೌನೋ ಕ್ರಿಯಾಕರ್ಮೆ ನಾನು ನೀವು ಮಾಡಿರೋ ಮಾಡ್ತಾ ಇರುವಂಥ ಧಾರ್ಮಿಕ ಕ್ರಿಯಾಕಾಂಡಗಳಲ್ಲೂ ಕ್ರಿಯಾಕರ್ಮಗಳಲ್ಲೂ ಇಲ್ಲ ಖೋಜಿ ಹೋಯ್ತೋ ತುರತೈ ಮಿಲಿ ಹೌ ಪಲಭರಕಿ ತಲಾಸ್ಮೆ ನೀವು ಹುಡುಕಿದರೆ ನಾನು ಒಂದು ಕ್ಷಣದ ಹುಡುಕಾಟದಲ್ಲಿ ನಾನು ನಿಮಗೆ ಸಿಗ್ತೀನಿ ಇದು ಕಬೀರಿಗೆ ಕೇಳಿಸಿರುವಂಥ ಧ್ವನಿ ಹೇಗೆ ಅನ್ನೋದು ಅವರಿಗೆ ಅಲ್ಲಿ ಒಳಗಡೆ ಅರ್ಥ ಆದಮೇಲೆ ತಮ್ಮ ಶ್ವಾಸವನ್ನು ತಾವು ಗಮನಿಸ್ತಾರೆ ಇವು ಇಲ್ಲಿವರೆಗೆ ಈ ಲೈನು ಕಬೀರ್ಗೆ ಕೇಳಿಸಿದ್ದು ಇನ್ನು ಕೊನೆ ಲೈನ್ ಕಬೀರ್ ಹೇಳ್ತಾರೆ ಕಹತ ಕಬೀರ ಭೈ ಸಾಧು ಕಬೀರ ಹೇಳುತ್ತಿದ್ದಾನೆ ಕೇಳಿರಿ ಸಾಧುಗಳೇ ಸಾಧುಗಳು ಅಂದರೆ ಯಾರು ಸಾಧನೆ ಮಾಡ್ತಾರೋ ಅವರು ಕಹತ ಕಬೀರ ಭೈ ಸಾಧು ಸಬ ಸಾಸೋಂಕೆ ಸಾಸ್ಮೆ ಎಲ್ಲ ಶ್ವಾಸಗಳ ಶ್ವಾಸದಲ್ಲಿ ಇದು ಕಬೀರ್ ಹೇಳಿದ್ದು ನೋಡಿ ನೀನು ದೇವಸ್ಥಾನದವರು ಕರ್ಕೊಲಿಲ್ಲ ನಿನ್ನ ಅಲ್ಲಿ ಒಳಗೆ ನಿನ್ನೇ ತಗೊಳ್ಳಿಲ್ಲ ಮಸೀದೆಯವರು ನಿಮ್ಮನ್ನು ಒಳಗೆ ನಿನ್ನನ್ನು ಒಳಗೆ ತಗೊಳ್ಳಿಲ್ಲ ಆದರೆ ನೀನು ಚಿಂತೆ ಮಾಡಬೇಡ ನನ್ನನ್ನೆಲ್ಲಿ ಹುಡುಕುವೆ ಮರುಳೆ ನಾನಿರುವೆ ನಿನ್ನಲ್ಲಿ ನಾನು ಮಂದಿರದೊಳಗೂ ಇಲ್ಲ ಮಸೀದಿಯೊಳಗೂ ಇಲ್ಲ ಕಾಪಾದೊಳಗೂ ಇಲ್ಲ ಕೈಲಾಸದೊಳಗೂ ಇಲ್ಲ ಯೋಗ ವೈರಾಗ್ಯಗಳಲ್ಲಿಲ್ಲ ಧಾರ್ಮಿಕ ಕ್ರಿಯೆ ಕಾಂಡಗಳಲ್ಲಿಲ್ಲ ನೀನು ಹುಡುಕಿದರೆ ತಕ್ಷಣವೇ ಸಿಗುವೆ ಹುಡುಕುವ ಕ್ಷಣದಲ್ಲಿ ಹಾಗೆ ಮಾಸ್ಟರ್ಸ್ ನೀವು ದೇವಸ್ಥಾನಗಳಲ್ಲಿ ಹುಡುಕ್ತಾ ಇದ್ದೀರಿ ಮಸೀದೆಗಳಲ್ಲಿ ಹುಡುಕ್ತಾ ಇದ್ದೀರಿ ಮತ್ತಿನ್ನೆಲ್ಲೆಲ್ಲೋ ಪೂಜಾ ಸ್ಥಾನಗಳಲ್ಲಿ ಹುಡುಕ್ತಾ ಇದ್ದೀರಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ಹುಡುಕ್ತಾ ಇದ್ದೀರಿ ಗಂಗಾ ಸ್ನಾನ ಮಾಡ್ತಾ ಇದ್ದೀರಿ ತುಂಗಾಪಾನ ಮಾಡ್ತಾ ಇದ್ದೀರಿ ಅಲ್ಲಿ ಹಿಮಾಲಯಕ್ಕೆ ಹೋಗ್ತಾ ಇದ್ದೀರಿ ಇಲ್ಲಿ ಹೋಗ್ತಾ ಇದ್ದೀರಿ ಮಾಸ್ಟರ್ಸ್ ಇಡೀ ಭಾರತದಲ್ಲಿ ಎಲ್ಲರೂ ಹೇಳ್ತಾರೆ ಪರಮಾತ್ಮ ನಮ್ಮೊಳಗಿದ್ದಾನೆ ಅಯಮಾತ್ಮ ಬ್ರಹ್ಮ ಸರ್ವಂ ಖಲ್ವಿದಂ ಸರ್ವಂ ಖಲ್ವಿದಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ನೀನು ಕೂಡ ಅದೇ ಶ್ವೇತಕೇತು ಆತನಿಗೆ ಹೇಳೋದು ನಿಮಗೂ ಕೂಡ ಎಲ್ಲರಿಗೂ ನೀವು ಕೂಡ ಅದೇ ಭಗವಂತ ಅಂತ ಎಲ್ಲರೂ ಹೇಳ್ತಾರೆ ಆತ್ಮನೇ ಪರಮಾತ್ಮ ಅಂತ ಎಲ್ಲರೂ ಹೇಳ್ತಾರೆ ಆತ್ಮನೇ ಪರಮಾತ್ಮ ಅಂತ ಹೇಳಿದ ಮೇಲೆ ಅವನನ್ನು ಜಾಗೃತಗೊಳಿಸಬೇಕು ಅವನನ್ನು ಜಾಗೃತಗೊಳಿಸ್ಕೊಳ್ಳೋ ಪ್ರಕ್ರಿಯೆಯನ್ನು ಹುಡುಕಬೇಕು ನಾನು ನನ್ನೊಳಗಿನ ಆತ್ಮ ಚೈತನ್ಯವನ್ನು ಹೇಗೆ ನಾನು ಸಾಕ್ಷಾತ್ಕಾರ ಕಾಣದರಿಗೆ ನಾನು ಕಾಣಬೇಕು ಅನ್ನೋದನ್ನು ನಾನು ಪ್ರಯತ್ನ ಪಡಬೇಕು ಅದು ಬಿಟ್ಟು ಮಸೀದಿಗಳನ್ನು ಕಟ್ಟಿ ಗುಡಿಗಳನ್ನು ಕಟ್ಟಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದರೆ ಮತ್ತೆ ಇದು ಯಾಕೆ ಹೇಳಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಇದು ಹೇಳಿದ್ದಾರೆ ಅಂದರೆ ಅದೆಲ್ಲೋ ಮಧ್ಯೆ ಬಂದಿರಬೇಕು ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತಿರೋ ನೀವು ನೋಡಿ ನಿಮ್ಮೊಳಗೆ ಪರಮಾತ್ಮನನ್ನು ಕಾಣಬೇಕು ಅಂದರೆ ಸಾಧನೆ ಮಾಡಿ ಈಗ ಧ್ಯಾನ ಹೇಳ್ತೀವಿ ಸಬ್ ಸಾಹಸೋಕೆ ಸಾಹಸ ಹೀಗೆ ಉಸಿರನ್ನು ಗಮನಿಸ್ತಾ ಕೂತ್ಕೊಂಡ್ರೆ ಸಾಕು ನಿಮ್ಮೊಳಗೆ ಹೋದಾಗ ಅದು ಯಾವ ರೀತಿ ಸಾಕ್ಷಾತ್ಕಾರ ಆಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಇಷ್ಟು ವರ್ಷ ಪೂಜೆ ಪುನಸ್ಕಾರ ಮಾಡಿದಿರಿ ಅದರ ಜೊತೆಗೆ ಇದನ್ನು ಮಾಡ್ಕೊಂಡು ಹೋಗಿ ಆಮೇಲೆ ನೀವೇ ನಿರ್ಣಯ ಮಾಡಿ ಯಾವುದು ಇಷ್ಟ ಅಂತ ನಮಗೆ ನಿಮಗೆ ಆತ್ಮ ಸಾಕ್ಷಾತ್ಕಾರ ಆಗಬೇಕು ನೀವೆಲ್ಲ ರೀತಿಯ ರೋಗಗಳಿಂದ ಮುಕ್ತ ಆಗಬೇಕು ನೀವು ಆರೋಗ್ಯವಂತರಾಗಿರಬೇಕು ನೀವು ಬುದ್ಧತ್ವ ಪಡ್ಕೊಂಡ ವ್ಯಕ್ತಿಗಳಾಗಿ ಆಟಾಡಬೇಕು ಭೂಮಿ ಮೇಲೆ ನಾವೆಲ್ಲರೂ ದೇವತಾ ಸ್ವರೂಪರಾಗಿ ಸಾಕ್ಷಾತ್ಕಾರ ಮಾಡ್ಕೊಂಡ್ಮೇಲೆ ಭೂಮಿಯೇ ಸ್ವರ್ಗ ಆಗುತ್ತೆ ನಾವೆಲ್ಲಿ ಬೇರೆ ಸ್ವರ್ಗಕ್ಕೆ ಹೋಗೋ ಅಗತ್ಯ ಇಲ್ಲ ಇದನ್ನು ನಮ್ಮೊಳಗೆ ನಾವು ಕಂಡ್ಕೊಳ್ಬೇಕು ಮಾಸ್ಟರ್ಸ್ ಅದು ಕಂಡ್ಕೊಳ್ಬೇಕು ಅಂದರೆ ಈಗ ಪಿ ಎಮ್ ಸಿ ಕನ್ನಡ ಆಗಲಿ ಅಥವಾ ಪಿ ಎಮ್ ಸಿ ಎಲ್ಲ ಭಾಷೆ ಚಾನಲ್ಗಳಾಗಲಿ ನಿಮ್ಗೆ ಏನು ಮಾಡ್ತಾ ಇವೆ ಸಾಮಾನ್ಯ ಜೀವನದಲ್ಲಿ ಇರುವಂಥ ವ್ಯಕ್ತಿಗಳು ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಿಯವರು ನೀಡಿದಂಥ ಈ ಜ್ಞಾನವನ್ನು ದಿನನಿತ್ಯ ಅಭ್ಯಾಸ ಮಾಡ್ತಾ ಗಂಟೆ ಗಂಟೆಗಟ್ಟಲೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಹತ್ತು ಗಂಟೆ ಹನ್ನೆರಡು ಗಂಟೆ ಇಡೀ ರಾತ್ರಿ ಮಾಡೋರಿದ್ದಾರೆ ಇಷ್ಟೆಲ್ಲ ಸಾಧನೆ ಮಾಡ್ತಾ ತಮ್ಮ ದೈನಂದಿನ ಜೀವನವನ್ನು ಮಾಡ್ಕೊಳ್ತಾ ತಮ್ಮ ದೈನಂದಿನ ಜೀವನದಲ್ಲಿ ಇವೆಲ್ಲವುಗಳನ್ನು ನಿಭಾಯಿಸಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡು ಜೀವನ ಜೀವಿಸ್ತಾ ಇದ್ದಾರೆ ಇಲ್ಲಿ ಬಂದು ನಿಮಗೆಲ್ಲ ವಿಜ್ರಂ ನೀಡ್ತಾ ಇದ್ದಾರಲ್ಲ ಇವರು ಇವರು ಏಕೈಕ ಕಳಕಳಿ ಏನಂದರೆ ನಾವು ನಮ್ಮ ದುಃಖದಿಂದ ಬಿಡುಗಡೆ ಹೊಂದಿದ್ದೀವಿ ನೀವು ನಿಮ್ಮ ದುಃಖದಿಂದ ಬಿಡುಗಡೆ ಹೊಂದಿ ಅನ್ನೋದು ಇವರ ಕಳಕಳಿ ನಾನು ಹೇಗೆ ದುಃಖದಿಂದ ಬಿಡುಗಡೆ ಹೊಂದಿದ್ದೀನಿ ನಾನು ನನ್ನ ತಾಯಿ ತಂದಾಗ ತುಂಬ ದುಃಖ ತೀರ್ಕೊಂಡಾಗ ತುಂಬ ದುಃಖಪಟ್ಟಿದ್ದೆ ಅವಾಗೆ ನನಗೆ ಜ್ಞಾನ ಇರಲಿಲ್ಲ ತಾಯಿ ತೀರ್ಕೊಂಡು ಒಂದು ವರ್ಷದೊಳಗೆ ನನಗೆ ಈ ಜ್ಞಾನ ಸಿಕ್ತು ಆಮೇಲೆ ಎಲ್ಲವನ್ನು ನಾನು ತಿಳ್ಕೊಳ್ಳುವಂಥ ಸ್ಥಿತಿಗೆ ಬಂದೆ ಮುಂದೆ ತಂದೆ ತೀರ್ಕೊಂಡ್ರು ಹೇಗೆ ಆ ಆತ್ಮನನ್ನು ದೇಹದಲ್ಲಿರುವಾಗಲೇ ಹೇಗೆ ನೋಡಬೇಕು ದೇಹದಲ್ಲೇ ನಂತರ ಹೇಗೆ ನೋಡಬೇಕು ಆ ದೇಹದಿಂದ ಬಿಡುಗಡೆ ಹೊಂದಿದರೆ ದುಃಖ ಇಲ್ಲ ನನ್ನ ತಮ್ಮ ಬಾಡಿ ವೆಕೆಟ್ ಮಾಡಿದರೆ ದೇಹದಿಂದ ಈಚೆ ಇದ್ದಾಗ ಆಚೆ ಇದ್ದಾಗ ಯಾವ ರೀತಿ ನಾನು ವ್ಯವಹಾರ ಮಾಡಿದೆ ನನಗೆ ಜ್ಞಾನ ಇದೆ ಈಗ ನನ್ನ ಜೊತೆಗೆ ದೇಹದಲ್ಲಿ ಒಳಗಿದ್ದಾಗ ದೇಹದಲ್ಲಿ ಹೊರಗೆ ಬಂದಾಗ ಅಸಲ್ ಜರ್ನಿಯಲ್ಲಿ ಬಂದಾಗ ಯಾವ ರೀತಿ ಇರ್ತೀವಿ ನಮಗೆ ಗೊತ್ತಿದೆ ನೀವು ಕೂಡ ನಿಮ್ಮ ಆತ್ಮನನ್ನು ಈ ರೀತಿ ತಿಳ್ಕೊಳ್ಳಿ ನೀವು ಕೂಡ ಸಾವು ಅನ್ನೋ ಭಯದಿಂದ ಮುಕ್ತ ಆಗ್ತೀರಿ ಫ್ರೆಂಡ್ಸ್ ಈಗ ನಮಗೆ ಸಾವಿನ ಭಯವೇ ಇಲ್ಲ ಇನ್ನು ಆರೋಗ್ಯ ಹೇಗೆ ಬರುತ್ತೆ ಅಂತ ನೀವು ಕೇಳ್ಬೋದು ಭಾರತದಲ್ಲಿ ಸ್ವಾಸ್ಥ್ಯ ಅಂತ ಒಂದು ಶಬ್ದ ಇದೆ ಸ್ವಾಸ್ಥ್ಯ ಅಂದರೆ ಆರೋಗ್ಯ ಸ್ವಸ್ಥ ಅಂತ ಒಂದು ಬೇಸ್ ವರ್ಡ್ ಅದು ಸ್ವಸ್ಥ ಎಷ್ಟು ಚೆನ್ನಾಗಿದೆ ನೋಡಿ ಸ್ವಸ್ಥ ಶಬ್ದ ಯಾರು ಸ್ವದಲ್ಲಿ ಸ್ಥಿತ ಆಗಿದಾನೋ ಆತ ಸ್ವಸ್ಥ ಯಾರು ತನ್ನೊಳಗೆ ತಾನು ಸ್ಥಿತ ಆಗಿದನೋ ಆತ ಸ್ವಸ್ಥ ಎಷ್ಟು ಸಿಂಪಲ್ ಆಗಿದೆ ತನ್ನೊಳಗೆ ತಾನು ಹೋಗೋದು ಹೇಗೆ ನಿಮ್ಮೊಳಗೆ ಸರ್ ನಮಗೆ ಹೊರಗಡೆ ಹೋಗೋದಕ್ಕೆ ಗೊತ್ತಿದೆ ಸರ್ ಈ ಕೋಣೆಯಿಂದ ಆ ಕೋಣೆ ಆ ಕೋಣೆಯಿಂದ ಆ ಕೋಣೆ ಈ ರೋಡು ಆ ಊರು ಈ ಊರು ಅಂತ ಹೋಗೋದಕ್ಕೆ ಗೊತ್ತಿದೆ ಬಟ್ ಒಳಗಡೆ ಹೇಗೆ ಹೋಗೋದು ನೋಡಿ ನೀವು ಉಸಿರಾಡ್ತಾ ಇದ್ದೀರಲ್ಲ ಉಸಿರು ನಾವು ತಗೊಳ್ಳೋ ಉಸಿರು ನಮ್ಮೊಳಗೆ ಹೋದಾಗ ಪುಪ್ಪುಸದ ಮೂಲಕ ಇಡೀ ದೇಹದ ಪ್ರತಿಯೊಂದು ಕಣಕಣಗಳಿಗೂ ಅದು ಮುಟ್ಟುತ್ತೆ ಆ ರಕ್ತ ಕಣಗಳು ಆ ಆಕ್ಸಿಜನನ್ನು ಪ್ರಾಣವಾಯುವನ್ನು ತಗೊಂಡು ಹೋಗಿ ತಲುಪಿಸಿ ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಹೊರಗೆ ಹಾಕ್ತವೆ ಅಂದರೆ ನಾವು ತಗೊಳ್ಳುವಂಥ ಉಸಿರು ಎಲ್ಲ ದೇಹದ ಕಣಕಣಗಳಿಗೆ ಕೋಟ್ಯಾಂತರ ಮಿಲಿಯಾಂತರ ಬಿಲಿಯಾಂತರ ಜೀವಕೋಶಗಳಿಗೆ ಆ ಪ್ರಾಣಶಕ್ತಿಯನ್ನು ನೀಡಿ ನಮ್ಮನ್ನು ಚೈತನ್ಯತವಾಗಿ ಇಟ್ಟಿವೆ ಅಂದರೆ ನಮ್ಮ ಶ್ವಾಸ ನಮ್ಮ ದೇಹದ ಕಣಕಣಗಳಲ್ಲಿ ತಲುಪುತ್ತೆ ನಾವು ಶ್ವಾಸವನ್ನು ಗಮನಿಸ್ತಾ 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 ಹೋದರೆ ನಮ್ಮ ಆತ್ಮಕೇಂದ್ರಕ್ಕೆ ನಾವು ತಲುಪ್ತೀವಿ ಆ ಮಹಾ ಮೌನದ ಒಳಗೆ ತಲುಪ್ತೀವಿ ಅಪರಮ ಪ್ರಕಾಶದಲ್ಲಿ ತಲುಪ್ತೀವಿ ಅದನ್ನು ನೀವೇ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರಕಾಶ ಇದೆ ಎಷ್ಟು ಅದ್ಭುತವಾಗಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅಲ್ಲಿ ತಲುಪಿದಾಗ ನಾವು ಬೇರೆ ದೇಹ ಬೇರೆ ಅನ್ನೋದು ಅರ್ಥ ಆಗುತ್ತೆ ನಾವು ಎಲ್ಲಿ ಬೇಕಲ್ಲಿ ಮನಸ್ಸು ಮಾಡಿ ಆಸ್ಟ್ರಲ್ ಜರ್ನಿ ಮಾಡಿ ವಾಪಸ್ ಬರ್ಬೋದು ಆತ್ಮನಿಗೆ ಎಷ್ಟು ಶಕ್ತಿ ಇದೆ ಈ ತಾಯಿ ಇರುವಂಥ ಹೊಕ್ಕಳು ಬಳ್ಳಿ ಇರುತ್ತಲ್ಲ ಆ ರೀತಿ ನಮಗೆ ಇರುವಂಥ ಈ ರಜತ ರಜ್ಜು ಆತ್ಮನಿಗೆ ಮತ್ತು ಈ ದೇಹಕ್ಕೆ ಅದು ಬ್ರಹ್ಮಾಂಡ ಎಲ್ಲಿ ಹೋಗಿ ಬಂದರೂ ಮತ್ತೆ ಈ ಆತ್ಮನ ಮೂಲಕ ದೇಹದಲ್ಲಿ ಬರುತ್ತೆ ಧ್ಯಾನ ಮಾಡಿದಾಗ ನಮ್ಗೆ ಸಾವು ಬರುತ್ತೆ ನಾವು ಆಚೆ ಹೋದರೆ ಹೇಗೆ ಅನ್ನೋ ಭಯ ಪಡಬೇಡಿ ಈ ಎಲ್ಲ ಜ್ಞಾನ ನಿಮಗೆ ಬಂದಾಗ ನಿಮಗೆ ಸಾವು ಅನ್ನೋ ಭಯ ಹೋಗುತ್ತೆ ಮುಖ್ಯವಾಗಿ ಮನುಷ್ಯನಿಗೆ ಕಾಡ್ತಾ ಇರುವಂಥ ದೊಡ್ಡ ಭಯ ಯಾವುದು ಅಂದರೆ ಸಾವಿನ ಭಯ ಆ ಸಾವಿನ ಭಯವೇ ನಿಮ್ಮನ್ನು ಬದಲಾವಣೆಯ ಭಯ ಆಗಿ ಭೌತಿಕ ಜೀವನದಲ್ಲಿ ನಿಮಗೆ ಕಾಣಿಸುತ್ತೆ ಬದಲಾವಣೆಯ ಭಯ ಅಂದರೆ ಏನು ಅಯ್ಯೋ ನಾನು ಈ ರೀತಿ ಪೂಜೆ ಮಾಡ್ತಾಯಿದ್ದೀನಿ ಇವ್ರು ನೋಡಿದರೆ ಪೂಜೆ ಬಿಟ್ಟು ಧ್ಯಾನ ಮಾಡು ಅಂತಿದ್ದಾರೆ ಮೊದಲು ಆರಂಭದಲ್ಲಿ ಎರಡೂ ಮಾಡೋಣ ಅಂತ ಮಾಡ್ತೀರಿ ನಿಧಾನ ಶಕ್ತಿ ಬಂದಂಗೆ ಬಂದಂಗೆ ನೀವು ಒಂದು ಹಂತಕ್ಕೆ ಬರ್ತೀರಿ ಒಂದು ಕಡೆಯಿಂದ ಜಾಬು ಟ್ರಾನ್ಸ್ಫರ್ ಆಗಿ ಇನ್ನೊಂದು ಕಡೆ ಹೋದಾಗ ಅಯ್ಯೋ ಆ ಊರಿಗೆ ಟ್ರಾನ್ಸ್ಫರ್ ಆಯ್ತಲ್ಲ ಅಂತ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಓಡಾಡ್ತೀರಿ ಆ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಓಡಾಡ್ತೀರಿ ಬದಲಾವಣೆಯ ಭಯ ಇಲ್ಲೇ ತಂದೆ ತಾಯಿ ಇದ್ದಾರೆ ಊರಿದೆ ಜಮೀನಿದೆ ಈ ಕಡೆ ಇರೋಣ ಇದೆ ಈ ರೀತಿ ಇರೋಣ ಅಂತ ನೀವು ಬಯಸ್ತೀರಿ ಆದರೆ ಯಾರಾತ ತನ್ನನ್ನು ತಾನು ಗೆಲ್ತಾನೋ ಆತ ಪ್ರಪಂಚದ ಯಾವುದೇ ಸ್ಥಾನಕ್ಕೂ ರೆಡಿ ಇರ್ತದೆ ಆತ ನಿರ್ಭಯ ಸ್ಥಿತಿಯನ್ನು ಹೊಂದ್ತಾರೆ ಭೌತಿಕ ಜೀವನದಲ್ಲಿ ಕಾಣ್ ಕಂಡುಬರುವ ಬದಲಾವಣೆ ಭಯ ಇನ್ನು ಕೆಲವೊಬ್ಬರಿಗೆ ನೋಡಬೇಕು ಇಡೀ ಜೀವನ ಪೂರ್ತಿ ಅಯ್ಯೋ ನಾನು ಹೆಂಡ್ತಿ ನಾನು ಎಲ್ಲಿ ಬಿಟ್ಟು ಹೋಗ್ತಾಳೋ ಅಂತ ಯಾವತ್ತೂ ಹಗಲು ರಾತ್ರಿ ಫೋನ್ ಮಾಡ್ತಾನೆ ಇರೋದು ಊರಿಗೆ ಹೋದರೆ ಗಂಟೆಗೆ ಒಂದು ಅರ್ಧ ಗಂಟೆಗೆ ಒಂದು ಸಲ ಅವರು ಅಂಥವ್ರು ಇರ್ತಾರೆ ನನ್ನ ಗಂಡ ಎಲ್ಲಿ ನನಗೆ ಬಿಡ್ತಾನೋ ಅನ್ನೋ ಭಯದಿಂದ ಮೇಲೆ ಮೇಲೆ ಫೋನ್ ಮಾಡ್ತಾನೆ ಇರೋದು ಕೆಲವರು ಏನೂ ಮಾಡೋದಿಲ್ಲ ಯಾಕಂದರೆ ಅವ್ರಿಗೆ ಏನು ಭಯನೂ ಇಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಏನೂ ಮಾಡೋದಿಲ್ಲ ಅಂದರೆ ನಮ್ಮ ಜವಾಬ್ದಾರಿಗಳನ್ನೇ ನಿರ್ವಹಿಸಬೇಕು ಆದರೆ ಆ ಭಯದಿಂದ ಮುಕ್ತವಾಗಿರಬೇಕು ಈ ಭೌತಿಕ ಜೀವನದ ಭಯ ನಿಮ್ಮ ಸಾವಿನ ಭಯ ಅದಕ್ಕೆ ಮೂಲ ಕಾರಣ ಪಿ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು